ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ವರ್ಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಓದಿದ್ದನ್ನು ಹೇಗೆ ನೆನ್ಪಿಟ್ಕೋಬೇಕು, ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಮೂರು ಟ್ರಿಕ್ಕನ್ನು ಹೇಳ್ಕೊಡೋದಕ್ಕೋಸ್ಕರ ಈ ವಿಡಿಯೋ ತಯಾರು ಮಾಡಿದ್ದೀನಿ. ನಾನು ಕೂಡ ನಿಮ್ಮ ಥರನೇ ಸ್ಟೂಡೆಂಟು, ಈಗಲೂ ಕೂಡ ಪರೀಕ್ಷೆಗಳನ್ನು ತೆಗೆದುಕೊಳ್ತಾ ಇರ್ತೀನಿ. ಹಾಗಾಗಿ ನೆನಪಿನಲ್ಲಿ ಉಳಿಯುವಂತಹ ಮೂರು ಎಕ್ಸಸೈಸನ್ನು ಹೇಳ್ಕೊಡ್ತೇನೆ. ನೀವು ಬೇಕಿದ್ರೆ ಫಾಲೋ ಮಾಡಿ ನೋಡಿ, ರಿಸಲ್ಟ್ ನೋಡಿ. ನನಗೆ ಕೂಡ ರಿಸಲ್ಟ್ ಬಂದಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತೇನೆ. ನಾವೇನು ಮಾಡ್ತೀವಿ ಅಂತಂದರೆ, ಪರೀಕ್ಷೆಗೋಸ್ಕರ ಹಲವಾರು ತಯಾರಿಗಳನ್ನು ನಡೆಸ್ತಾ ಇರ್ತೀವಿ. ನಿದ್ರೆಯನ್ನು ಕಡಿಮೆ ಮಾಡ್ತಾ ಇರ್ತೀವಿ, ಓದೋದನ್ನು ಹೆಚ್ಚು ಮಾಡ್ತಾ ಇರ್ತೀವಿ. ತುಂಬ ಕೆಲವೇ ಗಂಟೆಗಳ ಓದ್ತಿರೋದನ್ನು ಬಹಳಷ್ಟು ಗಂಟೆಗಳ ಕಾಲ ಓದೋದಕ್ಕೆ ಪ್ರಾರಂಭ ಮಾಡ್ತೇವೆ. ಮತ್ತು ನೆನಪಿಗೋಸ್ಕರ ಏನೆಲ್ಲ ಟ್ರಿಕ್ಸನ್ನು ಮಾಡ್ತಾ ಇರ್ತೀವಿ, ಅಂದರೆ ಪರೀಕ್ಷೆಯಲ್ಲಿ ಏನೇ ಮಾಡಿದ್ರು ಕೂಡ ನೆನಪು ಬರ್ತಾ ಇರೋದಿಲ್ಲ, ಹಾಗಾಗಿ ಬಹಳಷ್ಟು ಟ್ರಿಕ್ಗಳನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಇದೊಂದನ್ನು ಟ್ರೈ ಮಾಡಿ, ಯಾಕೆಂದರೆ ನಾನು ಕೂಡ ನಿಮ್ಮ ಥರನೇ ಸ್ಟೂಡೆಂಟು, ಬಹಳಷ್ಟು ಪರೀಕ್ಷೆಗಳನ್ನು ಈಗಲೂ ಕೂಡ ತೆಗೆದುಕೊಳ್ತಾ ಇದ್ದೀನಿ. ನಾನು ಇದನ್ನು ಅನುಸರಿಸ್ತೇನೆ, ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ತಯಾರು ಮಾಡಿದ್ದೇನೆ. ಫ್ರೆಂಡ್ಸ್, ನಾವು ಓದೋದಕ್ಕೆ ಎಷ್ಟು ಎಫರ್ಟನ್ನು ಹಾಕ್ತೇವೆ, ಅದನ್ನು ನೆನಪಲ್ಲಿ ಉಳಿಸ್ಕೊಳ್ಳೋ ಕೂಡ ಅಷ್ಟೇ ಎಫರ್ಟನ್ನು ಹಾಕಬೇಕಾಗುತ್ತೆ. ಯಾಕೆಂದರೆ ಓದಿದ್ದೆಲ್ಲನೂ ಪ್ರಯೋಜನಕ್ಕೆ ಬರೋದು ಯಾವಾಗ, ನೆನಪಿಗೆ ಬಂದಾಗ. ಅದಕ್ಕೋಸ್ಕರನೇ ನಾವು ಓದೋದಕ್ಕೆ ಎಷ್ಟು ಪ್ರಯತ್ನವನ್ನು ಪಡ್ತೇವೆ, ಅದನ್ನು ಮೆಮೊರಿನಲ್ಲಿ ಇಡೋದಕ್ಕೋಸ್ಕರನೂ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಹಾಗಾಗಿ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ನಾವು ಗೃಹಿಣಿಯರಾಗಿರಲಿ, ವಿದ್ಯಾರ್ಥಿಗಳೇ ಆಗಿರಲಿ, ಉದ್ಯೋಗದಲ್ಲಿರುವಂಥವರೇ ಆಗಿರಲಿ, ಅಥವಾ ಉದ್ಯೋಗಕ್ಕಾಗಿ ಪರೀಕ್ಷೆಯನ್ನು ತೆಗೆದುಕೊಂಡಿರೋರೇ ಆಗಿರಲಿ, ಯಾರಿಗೆ ಇರಲಿ, ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ತುಂಬ ಅಗತ್ಯ ಆಗಿರುತ್ತೆ. ಹಾಗಾಗಿ ನೋಡೋಣ ಯಾವ ರೀತಿ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚು ಮಾಡ್ಕೋಬೋದು ಅಂತ. ಮುಖ್ಯವಾಗಿ ಮೂರು ಎಕ್ಸಸೈಸನ್ನು ನಾವು ಮಾಡ್ತಾ ಹೋಗ್ಬೇಕು. ಡೈಲಿ ಮಾಡ್ತಾ ಹೋದರೆ ಅದು ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚು ಮಾಡುತ್ತಂತೆ. ನಮ್ಮ ಮೆದುಳಿನಲ್ಲಿ ಎರಡು ಭಾಗ ಇದೆ, ನಮಗೆಲ್ರಿಗೂ ಗೊತ್ತಿದೆ, ಎಡಭಾಗದ ಮೆದುಳು, ಬಲಭಾಗದ ಮೆದುಳು ಅಂತ. ಬಲಭಾಗದ ಮೆದುಳು ಏನಿದೆ, ನಮ್ಮ ದೇಹದ ಎಡಭಾಗದ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುತ್ತೆ, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ರೀತಿ ಎಡಭಾಗದ ಮೆದುಳು ನಮ್ಮ ಬಲಭಾಗದ ದೇಹದ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುತ್ತೆ. ಆದರೆ ಒಬ್ಬ ಮನುಷ್ಯ ತನ್ನ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಂಡು ತನ್ನ ಜೀವನ ಶೈಲಿಯಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕು ಅಂದರೆ ಎರಡೂ ಮೆದುಳುಗಳನ್ನು ಹೆಚ್ಚಾಗಿ ಬಳಸಿಕೊಳ್ಳುವಂಥ ಅಗತ್ಯ ಇರುತ್ತೆ. ಹಾಗಾಗಿ ಈ ಮೂರು ಎಕ್ಸಸೈಸು ಮಾಡೋದ್ರಿಂದ ನಿಮ್ಮ ಬಲ ಮೆದುಳು ಚುರುಕಾಗುತ್ತೆ, ಎಡ ಮೆದುಳು ಚುರುಕಾಗುತ್ತೆ, ಒಟ್ಟಿಗೆ ನಮ್ಮ ಕೆಲಸದಲ್ಲಿ ಕಾರ್ಯದಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ. ನೋಡೋಣ ಮೊದಲನೇದಾನೆ ಏನ್ ಮಾಡ್ಬೇಕು ಅಂತಂದ್ರೆ, ಬಲಗೈಗೆ ಬೇರೆ ಕೆಲಸವನ್ನ ಕೊಡ್ಬೇಕು, ಎಡಗೈಗೆ ಬೇರೆ ಕೆಲಸವನ್ನ ಕೊಡ್ಬೇಕು. ಈ ಮುಖಾಂತರ ನಮ್ಮ ಬಲ ಮೆದುಳು ಎಡ ಮೆದುಳು ಎರಡನ್ನ ಚುರುಕುಗೊಳಿಸ್ಬೇಕು. ಈ ರೀತಿ ನಾವು ಬೆರಳುಗಳನ್ನ ಇಟ್ಕೊಂಡು, ನಿಮ್ಗೆ ಯಾವ ಟೈಮ್ ಆಗುತ್ತೋ ಆ ಟೈಮ್, ಇದೇನು ಬೆಳಗ್ಗೆ ಅಂತ ಇಲ್ಲ, ಸಂಜೆ ಅಂತ ಇಲ್ಲ, ನಮ್ಮ ಅವೈಲಬಲ್ ಟೈಮಲ್ಲಿ ಈ ಇದನ್ನ ಮಾಡ್ಬೋದು. ನಿಮ್ಗೆ ಓದಿ ಬೇಜಾರಾಗಿದ್ದಾಗ ಅಥವಾ ಒಬ್ಬರೇ ವೆಯ್ಟ್ ಮಾಡ್ತಿರ್ತೀರಾ ಹೇಗೋ ಅಲ್ಲಿ ಕಾಲವನ್ನ ಕಳಿಬೇಕಾದ್ರೆ ಈ ರೀತಿಯ ಸದುಪಯೋಗನ ಪಡಿಸ್ಕೊಳ್ಳಿ. ಏನ್ ಮಾಡ್ಬೇಕಾಗತ್ತೆ, ನಾವು ಈ ರೀತಿ ಬೆರಳುಗಳನ್ನ ಇಟ್ಕೋಬೇಕು, ಬಲಗೈಯ ಹೆಬ್ಬೆಟ್ಟು ಎಡಗೈಯ ಕಿರುಬೆರಳು ಈ ರೀತಿಯಾಗಿ ತೆಗಿತಾ ಹೋಗ್ಬೇಕು ನಿಧಾನಕ್ಕೆ. ಅದನ್ನೇ ಸ್ವಲ್ಪ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೇಗವಾಗಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಏನಕ್ಕೆ ಈ ರೀತಿ ಅಂತಂದ್ರೆ, ನಾವು ಕಾಮನ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಬಲಗೈಲಿ ಏನ್ ಮಾಡ್ತೀವೋ ಎಡಗೈಲೋ ಅದೇ ಮಾಡೋದಕ್ಕೆ ಪ್ರಯತ್ನ ಪಟ್ಬಿಡ್ತೇವೆ, ಬೇಗ ಬಲ ಬೇಗ ಬರೋದೇ ಅದು ನೋಡಿ ಈ ರೀತಿ ಮಾಡೋದಕ್ಕೆ. ಆದ್ರೆ ಇದನ್ನ ನೆನಪಲ್ಲಿ ಇಟ್ಕೊಂಡು ಈ ರೀತಿ ಮಾಡೋದ್ರಿಂದ ಎಡಮೆದುಳು ಮತ್ತೆ ಬಲ ಮೆದುಳು ಒಟ್ಟಿಗೆ ಏಕಕಾಲದಲ್ಲಿ ಚುರುಕಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಕೂಡ ವೇಗವಾಗಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಡೈಲಿ 20 ಟೈಮ್ಸ್ ಮಾಡಿದ್ರೆ ಇದು ಸಾಕಾಗತ್ತೆ. ಇದು ಮೊದಲನೇ ಎಕ್ಸಸೈಸ್. ನಂತರ ಇಷ್ಟು ಬೆರಳುಗಳನ್ನ ಜೋಡಿಸ್ತೇವೆ, ಒಂದೊಂದಾಗಿ ರೊಟೇಷನ್ನ ಮಾಡ್ತಾ ಹೋಗ್ತೀವಿ, ಕ್ಲಾಕ್ ರೊಟೇಷನ್ನು. ನಂತರ 10 ಟೈಮ್ಸ್ ಆದ್ಮೇಲೆ ಆಂಟಿ ಕ್ಲಾಕ್ ರೊಟೇಷನ್, ಪ್ರತಿಯೊಂದು ಬೆರಳಿಗೂ ಕೂಡ ಇದೇ ರೀತಿ ಮಾಡ್ತಾ ಹೋಗಿ. ನಂತರ ಮಧ್ಯದ ಬೆಳ್ತೋಳಿ ಕ್ಲಾಕ್ ವೈಸ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಹೆಚ್ಚು ಮಾಡ್ತಾ ಹೋಗಿ ಸ್ಪೀಡನ್ನು. ನಂತರ ಆಂಟಿ ಕ್ಲಾಕ್ ವೈಸ್ ಒಂದು 10 ಟೈಮ್ಸು ಮಾಡಿ. ನಂತರ ಅದೇ ರೀತಿ ಎಲ್ಲ ಬೆರಳುಗಳಲ್ಲೂ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡಿ. ಕಾಣಿಸ್ತಾ ಇದೆಯಲ್ಲ,
ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡಿ, ಮೊಬೈಲನ್ನು ಕೆಳಗಿಡಿ, ಜೊತೆಯಲ್ಲೇ ಪ್ರಯತ್ನ ಪಡಿ. ನೋಡಿ, ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದೇ ಥರ ನಮಗೇ ಗೊತ್ತಿಲ್ಲ ನಮ್ಮ ಬೆರಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನಾವು ಹಳೆಯದನ್ನೆಲ್ಲ ಮರೀತಾ ಇದ್ದೀವಿ. ನಮ್ಮ ವೇದಿಕ್ ಮ್ಯಾಥ್ಸ್ನಲ್ಲೇ ಇರುವಂಥದ್ದೇ ಅಬಾಕಸ್ ಅಂತ ಕರಿಬೋದು. ಆ ವೇದಿಕ್ ಮ್ಯಾಥ್ಸಲ್ಲಿ ಇಲ್ಲದೇ ಇರೋದು ಅಬಾಕಸಲ್ಲಿ ಏನೂ ಇಲ್ಲ. ಹಾಗಾಗಿ ನಮ್ಮ ಮುದ್ರೆಗಳಲ್ಲಿ ಇರುವಂತಹ ಶಕ್ತಿನೇ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತರಗತಿಗಳ ಮಧ್ಯ ಮಧ್ಯ ಇದನ್ನು ಕೂಡ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಈಗ ಎರಡನ್ನ ನೋಡಿದ್ವಿ. ಮೊದಲನೇದು ಬೆರಳುಗಳನ್ನು ಈ ರೀತಿ ಮಾಡೋದು, ನಂತರ ಬೆರಳುಗಳನ್ನ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಎಲ್ಲ ಬೆರಳುಗಳನ್ನ ಮಾಡ್ತಾ ಹೋಗೋದು. ನಂತರ ಮೂರನೇ ವಿಧಾನವಾಗಿ ಈ ಬೆರಳಿನಲ್ಲಿ ಮಧ್ಯದ ಬೆರಳನ್ನ ತಗೋಬೇಕು. ಮಧ್ಯದ ಬೆರಳು, ಈ ಮಧ್ಯದ ಬೆರಳು ಹಾಗೆ ಇರಬೇಕು. ಬಲಗೈಯಲ್ಲಿ ನಾವು ತೋರ್ ಬೆರಳನ್ನ ತೆಗೆದ್ರೆ ಎಡಗೈಯಲ್ಲಿ ನಾವು ಉಂಗುರದ ಬೆರಳನ್ನ ತೆಗಿಬೇಕು. ಅದೇ ರೀತಿ ಮಡಿಸ್ತಾ ಹೋಗ್ಬೇಕು. ಈ ರೀತಿಯಾಗಿ ಆಪೋಸಿಟ್ ಆಗಿ ಮಾಡ್ತಾ ಹೋಗ್ಬೇಕು. ನಾನು ಕೂಡ ನಿಮ್ ಜೊತೆಗೆ ಪ್ರಯತ್ನವನ್ನ ಪಡ್ತಾ ಇದ್ದೇನೆ. ಈ ರೀತಿ ಸ್ಪೀಡ್ ಆಗಿ ಮಾಡ್ತಾ ಹೋದ್ರೆ ಬರುತ್ತೆ. ಇದು ಕೂಡ ಚುರುಕುಗೊಳಿಸುವಂತಹ ಒಂದು ಎಕ್ಸಸೈಸ್. ನಂತರ ಏನ್ ಮಾಡ್ಬೇಕು ಅಂತಂದ್ರೆ ಎರಡು ಪೇಜನ್ನ ತಗೋಬೇಕು. ವೈಟ್ ಪೇಜು, ಬಲಗಡೆ ಒಂದ್ ಪೇಜು, ಎಡಗಡೆ ಒಂದ್ ಪೇಜು. ಬಲಗೈಗೆ ಬೇರೆ ಆಕೃತಿಯನ್ನ ಕೊಡ್ಬೇಕು, ಎಡಗೈಗೆ ಬೇರೆ ಆಕೃತಿಯನ್ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಬಲಗೈಗೆ ಟ್ರಯಾಂಗಲ್ ಅನ್ನ ಕೊಟ್ರೆ ಎಡಗೈಗೆ ಸರ್ಕಲ್ ಅನ್ನ ಕೊಡುವಂಥದ್ದು, ಅಥವಾ ಬಲಗೈಗೆ ಸರ್ಕಲ್ ಅನ್ನ ಕೊಟ್ರೆ ಟ್ರಯಾಂಗಲ್ ಕೊಡುವಂಥದ್ದು, ಯಾವ್ದಾದ್ರು ಶೇಪ್ ಕೊಡಿ, ಆ ಶೇಪ್ ಅನ್ನ ನಾವು ಒಟ್ಟಿಗೆ ತಿದ್ದಬೇಕು. ಒಟ್ಟಿಗೆ ಈ ರೀತಿ ತಿದ್ಬೇಕು. ಬಲಗೈ ಕೂಡ ನಿಲ್ಲುವಂತಿಲ್ಲ, ಎಡಗೈ ಕೂಡ ನಿಲ್ಲುವಂತಿಲ್ಲ. ಆದ್ರೆ ಒಂದು ಕೈಯಲ್ಲಿ ಮಾಡ್ತಿರುವಂತ ಕೆಲಸ ಇನ್ನೊಂದು ಕೈ ಮೇಲೆ ಇನ್ಫ್ಲೂಯೆನ್ಸ್ ಆಗುವಂತಿಲ್ಲ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಬಲ ಮೆದುಳಿಗೆ ಬೇರೆ ಕೆಲಸವನ್ನ ಕೊಟ್ಟಿದ್ದೀವಿ, ಎಡ ಮೆದುಳಿಗೆ ಬೇರೆ ಕೆಲಸವನ್ನ ಕೊಟ್ಟಿದ್ದೀವಿ. ಒಟ್ಟಿಗೆ ನಮ್ಮ ಮೆದುಳು ಚುರುಕಾಗ್ತಾ ಇದೆ, ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗತ್ತೆ. ಈ ರೀತಿ ಕೂಡ ನಾವು ಮಾಡ್ಬೋದು. ಇದ್ರ ಜೊತೆಗೆ ನೋಡಿರ್ಬೋದು ನಾವು ದೇವಸ್ಥಾನದಲ್ಲೆಲ್ಲ ಪುರೋಹಿತರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಲಗೈಯಲ್ಲಿ ತಟ್ಟೆ ಇರುತ್ತೆ, ಎಡಗೈಯಲ್ಲಿ ಗಂಟೆ ಇರುತ್ತೆ, ಎಷ್ಟು ಚೆನ್ನಾಗಿ ಅವರು ಹೊಂದ್ಕೊಂಡಿರ್ತಾರೆ ಆ ಕೆಲಸಕ್ಕೆ ಅಂತ. ಅದೇ ರೀತಿನೇ ಇದು ಕೂಡ ಮಾಡುವಂಥದ್ದು. ಇದು ಕೂಡ ಪ್ರಾಕ್ಟೀಸ್ ಮಾಡಿ. ಇದಾದ್ಮೇಲೆ ಮತ್ತೆ ಇನ್ನೊಂದು ತಗೊಳ್ಳಿ. ಒಟ್ಟಾರೆ ಬಲಗೈಗೆ ಒಂದು ಕೆಲಸವನ್ನ ಕೊಡ್ಬೇಕು, ಎಡಗೈಗೆ ಒಂದು ಕೆಲಸನ ಕೊಡ್ಬೇಕು. ಇದು ನಾಲ್ಕು ಅಂಶಗಳನ್ನ ನೋಡಿದ್ವಿ. ಇನ್ನು ಕೊನೆಯದೊಂದು ಬ್ರೀತಿಂಗ್ ಮೂಲಕ ಮೆದುಳನ್ನ ಚುರುಕು ಮಾಡುವಂಥದ್ದು. ಮೊದಲಿಗೆ ಉಸಿರನ್ನ ತಗೋಬೇಕು. ಮೂರನ್ನ ಮನಸ್ಸಿನಲ್ಲೇ ಎಣಿಸಿ ಬಿಡ್ಬೇಕಾದ್ರೆ ಬಾಯಿಯ ಮುಖಾಂತರ ಆ ಉಸಿರನ್ನ ಆಚೆಗೆ ಬಿಡಿ. ಈಗ ನೋಡೋಣ. ಈ ರೀತಿ 20 ಸಲ ಮಾಡಿದ್ರೆ ಸಾಕಾಗುತ್ತೆ. ಇದಿಷ್ಟನ್ನ ಹೇಳ್ತಾ ಫ್ರೆಂಡ್ಸ್, ಓದೋದ್ರ ಜೊತೆಗೆ ಸ್ವಲ್ಪ ನಾವು ವೈಜ್ಞಾನಿಕವಾಗಿ ಕೂಡ ಯೋಚನೆ ಮಾಡೋಣ. ಹಿಂದಿನ ಕಾಲದಲ್ಲಿ ನಮ್ಮ ಪ್ರಾಚೀನ ಪೂರ್ವಿಕರು ಇದನ್ನೆಲ್ಲವನ್ನ ಅನುಸರಿಸಿ ಅವರ ಬುದ್ಧಿಶಕ್ತಿಯನ್ನ ಹೆಚ್ಚು ಮಾಡ್ಕೊತಾ ಇದ್ರು. ಆದ್ರೆ ನಾವು ಇತ್ತೀಚಿನ ದಿನದಲ್ಲಿ ಮೊಬೈಲ್ಗೆ ಅಂಟ್ಕೊಂಡು, ಟಿವಿಗೆ ಅಂಟ್ಕೊಂಡು, ಬರೀ ಕಂಪ್ಯೂಟರ್ಗೆ ಅಂಟ್ಕೊಂಡು ನಮ್ಮ ಕೌಶಲಗಳೆಲ್ಲವನ್ನ ಮರಿತಾ ಇದ್ದೀವಿ. ಹಾಗಾಗಿ ಪದೇ ಪದೇ ಹೇಳ್ತಿರ್ತೀನಿ ನಾನು, ಕೈಬರಹದ ಕೌಶಲವನ್ನ ಮರಿಬೇಡಿ. ಮೊಬೈಲ್ ಬರಲಿ, ಕಂಪ್ಯೂಟರ್ ಬರಲಿ, ಏನೇ ಬರಲಿ, ಅದೇ ನಮ್ಗೆ ಬೇಸಿಕ್. ಬೇಸಿಕ್ ಅನ್ನ ಯಾವತ್ತೂ ಕೂಡ ಮರೆಯೋದು ಬೇಡ. ಹಾಗಾಗಿ ಇಷ್ಟನ್ನ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇದೇ ರೀತಿಯ ಟ್ರಿಕ್ಸ್ಗಳು, ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನಲ್ಲಿ ಮೆಂಟಲ್ ಅಬಿಲಿಟಿ ವಿಡಿಯೋಸ್, ಕನ್ನಡ ಸಾಹಿತ್ಯ ಭಾಷೆಯ ವಿಡಿಯೋಸ್, ಜನರಲ್ ನಾಲೆಡ್ಜ್ ವಿಡಿಯೋಸ್ ಇವೆಲ್ಲವನ್ನ ಕೊಡ್ತಾ ಇದ್ದೀವಿ. ಖಂಡಿತ ವೀಕ್ಷಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬರ್ಸ್ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಯ ವಿಡಿಯೋ ನೋಡಬೇಕು ಅಂದ್ರೆ ಇದೇ ವಿಡಿಯೋ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ 100ಕ್ಕೂ ಹೆಚ್ಚು ವಿಡಿಯೋಗಳನ್ನು ಪ್ರಸ್ತುತಪಡಿಸಿದ್ದೇವೆ. ಈ ರೀತಿ ನಮ್ದು ಯಾವುದೇ ಕೂಡ ಲೋಪದೋಷಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಂದನೆಗಳೊಂದಿಗೆ.